ನಮಸ್ಕಾರ, 24x7 ಕನ್ನಡಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ರು ತಾಲೂಕಿನ ಅಲಕಾಪುರ ಗ್ರಾಮ ಪಂಚಾಯತಿಯ ಸದಸ್ಯರನ್ನ ಭೇಟಿ ಮಾಡಲು ಬನ್ನಿ. ಆ ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ. ಮೇಡಮ್ ಮೇಡಮ್, ನಿಮ್ಮ ಪೂರ್ತಿ ಹೆಸರು ಮೇಡಮ್? ಜಯಲಕ್ಷ್ಮಿ. ಮೇಡಮ್, ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರೆ ಮೇಡಮ್? ಅಲಕಾಪುರ ಗ್ರಾಮ ಪಂಚಾಯತ್. ಮೇಡಮ್, ಹೇಗೆ ಅನಿಸ್ತಾ ಇದೆ ರಾಜಕೀಯ? ನನಗೆ ಇದು ಪರಿಚಯ ಇಲ್ಲ, ಫಸ್ಟ್ ಇಲ್ಲ. ಈಗ ಫಸ್ಟ್ ಸರಿ ಬಂದಿದ್ದು, ಅದು ನಮಗೆ ಲೈಟ್ ಸೀಟ್ ಸಿಕ್ತು ಅಂತ ಬಂದಿದ್ದೆ ರಾಜಕೀಯಕ್ಕೆ. ಅದರಿಂದ ಸ್ವಲ್ಪ ನಮ್ಗೆ ಎಲ್ಲ ಹೊರಗಡೆ ಎಲ್ಲೂ ಹೋಗ್ತಿರ್ಲಿಲ್ಲ. ಹೊರಗಡೆ ಬಂದು ಸ್ವಲ್ಪ ಎಲ್ಲ ತಿಳ್ಕೊಂಡೆ, ಜನ ಕಷ್ಟ ಅದೆಲ್ಲ ತಿಳ್ಕೊಂಡ್ವಿ. ಅದಕ್ಕೋಸ್ಕರ ಸ್ಪಂದ ಏನ್ ಬೇಕೋ ಅದು ಎಷ್ಟು ನಮ್ ಕೈಲ ಅದು ಅಷ್ಟೊಂದು ಕೆಲಸ ಮಾಡಿದ್ವಿ. ಓಕೆ ಮೇಡಮ್. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ ಪೂರ್ತಿ ಹೆಸರು? ಸರ್ ಸರ್ ನಮ್ಮ ಹೆಸರು ಗೋಪಾಲಕೃಷ್ಣ ಅಂತ. ಸರ್, ಮೇಡಮ್ ಅವರು ಇದೇ ಫಸ್ಟ್ ಟೈಮ್ ಗೆದ್ದಿದ್ದಾರೆ. ಗೆದ್ದಂತ ಸಂದರ್ಭದಲ್ಲಿ ಮೇಡಮ್ ಅವ್ರಿಗೆ ಒಟ್ಟು ಮತ ಅಂತ ಎಷ್ಟು ಬಂದಿದ್ವಿ ಸರ್? 383 ಬಂದಿತ್ತು. ಎಷ್ಟು ಅಂತರದಿಂದ ಗೆದ್ದಿದ್ದಾರೆ ಸರ್? 173. ಸರ್, ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷಕ್ಕೆ. ಸರ್, ಈ ರಾಜಕೀಯ ಒಡನಾಟ ಅಂತ ಒಂದು ಎಷ್ಟು ವರ್ಷದಿಂದ ಇದೆ ಸರ್? 10 ವರ್ಷದಿಂದ. ಒಂದು 10 ವರ್ಷದಿಂದ ರಾಜಕೀಯ ಒಡನಾಟ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಮೇಡಮ್, ನೀವು ಈ ರಾಜಕೀಯ ಬಿಟ್ಟು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳು ಗುರುತಿಸ್ಕೊಂಡಿದ್ದೀರಾ? ಕೃಷಿ ಶಕ್ತಿ ಮತ್ತೆ ಸುಗ್ರಾಮ ಎರಡು ಗ್ರಾಮ ಇದು ಮಹಿಳಾ ಸಂಘದಲ್ಲಿ ಇದೆ. ಓಕೆ ಮೇಡಮ್. ಮೇಡಮ್, ನೀವು ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್ ಆಗಿ ಒಂದು ಜನಸೇವೆ ಮಾಡ್ಕೊಂಡು ಹೋಗ್ತಾ ಇದ್ರ ಅದನ್ನು. ಓಕೆ ಮೇಡಮ್. ಸರ್, ಈಗ ಮೇಡಮ್ ಅವ್ರಿಗೆ 4 ವರ್ಷ ಕಾಲಾವಧಿ ಮುಗಿತಾ ಬರ್ತದೆ ಸರ್. ಈ 4 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ರೆ ಸರ್ ನಿಮ್ಮ ಗ್ರಾಮಕ್ಕೆ? ಸರ್, ನಾವು ಇದು ಶೌಚಾಲಯ ಒಂದು 40 ಮಾಡಿಸಿದ್ವಿ. ಹಾಂ ಸರ್. ಮನೆಗಳು ಒಂದು 20. ಹಾಂ ಸರ್. ಲೈಟು, ನೀರು, ಚರಂಡಿ, ಸ್ವಚ್ಛತೆ ಎಲ್ಲ ನೋಡ್ಕೊಂತಾ ಇರ್ತೀವಿ. ಈ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ತಾ ಹೋಗ್ತಾ ಇದ್ರೆ ಸರ್. ಓಕೆ ಸರ್. ಸರ್, ಈಗ ಇನ್ನೂ 1 ವರ್ಷ ಕಾಲಾವಧಿ ಇದೆ ನಿಮಗೆ. ಈ 1 ವರ್ಷ ಕಾಲಾವಧಿ ಇನ್ನೂ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ? ಇನ್ನು 2-3 ರೋಡ್ ಮಾಡಬೇಕಾಗಿತ್ತು. ಆಮೇಲೆಗೆಲ್ಲ ಹೇಳಿದ್ವಿ, ಎಲ್ಲ ಪ್ರಪೋಸಲ್ ಮಾಡಿದ್ವಿ. ಇನ್ನು ಬಡವ್ರಿಗೆ ನಿವೇಶನ ಇಲ್ಲ, ಸೈಟ್ಗಳಿಲ್ಲ. ಅದಕ್ಕೆ ಹೇಳಿದ್ದು 1 ಎಕರೆ ಎಲ್ಲರೂ ಮಾಡಿಕೊಡು ಅಂತ. ಪಕ್ಕದಲ್ಲೇ ನೋಡವ್ರೆ, ಅದಾದರೆ ಅದು ಮಾಡ್ಕೊಡೋಣ. ಆ ರೀತಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಇದೆ ಸರ್. ಸರ್, ಈ ರಾಜಕೀಯಕ್ಕೆ ನಿಮ್ಗೆ ಯಾರು ಬೆನ್ನೆಲುಬಾಗಿ ನಿಂತ್ಕೊಂಡಿರೋದ್ರು ಗುರುಗಳು ಅಂತ ಯಾರಾದ್ರು ಇದಾರಾ ಸರ್? ಇದಾರ ಸರ್. ಅವ್ರ ಹೆಸರು ತಿಳಿಸ್ಕೊಡಿ ಸರ್. ಅವ್ರು ಅಲಕಾಪುರದಲ್ಲಿ ಅಧ್ಯಕ್ಷರಾಗಿದ್ದರು, ಚಿಕ್ಕೇಗೌಡರು ಅಂತ. ಹಾಂ ಸರ್. ನೆಕ್ಸ್ಟ್ ಇವರು ಬೊಮ್ಮಸಾನದಿಂದ ವೇಣುಗೋಪಾಲ್ ರೆಡ್ಡಿ. ಸರ್, ಅವ್ರಿಗೆ ನಮ್ಮ 24x7 ಕರ್ನಾಟಕ ಡಾಟ್ ಕಾಮ್ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾವು ಕರೆದಿದ್ದೆ ಫಸ್ಟ್ ಅವರು ಏನು ನಿಂತ್ಕೊಳ್ಳೋ ಸ್ವಲ್ಪ ವಿದ್ಯಾಭ್ಯಾಸ ಇದೆ ನಿಮ್ಮ ಬಾ ರಾಜಕೀಯಕ್ಕೆ ಅಂತ. ಹಾಂ ಸರ್. ಫಸ್ಟ್ ಅವರಿಂದ ನಾನು ಹೋಗಿದ್ದು. ಆಮೇಲೆ MLA ಅವರು ಪರಿಚಯ ಆದರು. ಫಸ್ಟ್ ನಮ್ಗೆ MLA ಏನು ಪರಿಚಯ ಇರೋದು. ನಾವು ಹೋದ್ಮೇಲೆ ಇವಾಗ ಚೆನ್ನಾಗಿದ್ದೀವಿ MLA ಅವರು ಅಂತ. ನಮ್ಮ ಕೆಲಸಗಳೆಲ್ಲ ಮಾಡಿದಾಗ ನಮ್ಮ ಶಿವಶಂಕರ ರೆಡ್ಡಿ MLA ಅವರು. ಈ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್. ಸರ್, ಈಗ ಈ ರಾಜಕೀಯಕ್ಕೆ ಮೇಡಮ್ ಅವರು ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ದಾರೆ ಮೇಡಮ್? ಉದ್ದೇಶ ಜನಸೇವೆ ಅಷ್ಟೇ, ಜನಸೇವೆ. ಅದರಲ್ಲೂ ಮಹಿಳೆಯರಿಗೆ ಮಕ್ಕಳಿಗೆ ತುಂಬಾ ಏನಾದ್ರು ಯೂಸ್ಫುಲ್ ಆಗುವಂತದ್ದು ಏನಾದ್ರು ಸಿಕ್ಕಿದ್ರೆ ಅದನ್ನೇ ಮಾಡ್ಬೇಕು, ಒಂದು ಜನಸೇವೆನೆ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ರೆ ಮೇಡಮ್. ಓಕೆ ಮೇಡಮ್, ತುಂಬಾ ಸಂತೋಷ. ಸರ್, ಈಗ ಏನಾದ್ರೂ ಒಂದು ನಿಮ್ಮ ಈ ನಿಮ್ಮ ಕುಟುಂಬದಲ್ಲಿ ಸರ್ ನೀವೇ ಮೊದಲಿಗರ ಇಲ್ಲ ನಿಮ್ಮ ಹಿರಿಯರು ಯಾರಾದ್ರೂ ಪ್ರವೇಶ ಮಾಡಿದ್ರ ಸರ್? ನೀವೇ ಮೊದಲನೇದಾಗಿ ರಾಜಕೀಯಕ್ಕೆ ಪ್ರವೇಶ ನೀಡ್ತಾರಂತದ್ದು ಸರ್. ಓಕೆ ಸರ್. ಸರ್, ಏನಾದ್ರೂ ನಿಮ್ಗೆ ಏನಾದ್ರು ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರೆ ಒಂದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಒಂದು ತಾಲೂಕ್ ಪಂಚಾಯತಿ, ಒಂದು ಜಿಲ್ಲಾ ಪಂಚಾಯತಿ ಇಲ್ಲಿ ಕಾಂಪೀಟ್ ಮಾಡಬೇಕು ಅಂತ ಏನಾದ್ರು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರೆ ಸರ್? ಸರ್, ಕ್ಯಾಟಗಿರಿ ಬಂದ್ರೆ ಗ್ಯಾರಂಟಿ ಅವ್ರು ಮಾಡಬೇಕು ಅಂತ. ಒಂದು ಕ್ಯಾಟಗಿರಿ ಕ್ಯಾಟಗಿರಿ ಬರಬೇಕು. ಅಷ್ಟೇ, ಅಲ್ಲಿ ಕ್ಯಾಟಗಿರಿ ಬಂದ್ರೆ ಹೋಗಿ MLA ಇಟ್ಕೊಂಡು ಸೀಟ್ ಏನು ಕೊಟ್ಟರೆ ಕಂಟ್ಯಾಕ್ಟ್ ಮಾಡ್ತೀವಿ ಅಂದ್ರೆ ಕಾಂಪೀಟ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಸರ್? ಓಕೆ ಸರ್. ಸರ್, ಈಗ ಒಂದು ದೊಡ್ಡ ಮಟ್ಟದಲ್ಲಿ ಒಂದು MLA MP ಇವರುಗಳ ಕಡೆಯಿಂದ ಒಂದು ನಿಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಅನುದಾನಗಳನ್ನ ತಂದು ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಸರ್? ಅದು ಅನ್ಕೊಂಡಿದ್ವಿ ಸರ್. ನಾವು ಹೇಳ್ತಾ ಹೋಗಿ ಸರ್. ಅದು ಹೇಳಿಲ್ವಾ, ಇವಾಗ ರೋಡ್ ಎಲ್ಲ ಮಾಡ್ಬೇಕು ಕೇಳಿದ್ವಿ ಆಗ್ಲೇ. ಹಾ ಸರ್. ಅವ್ರು ಸೀಟ್ ಮನೆಗಳೆಲ್ಲ ಬಡವ್ರಿಗೆ ಅದೆಲ್ಲ ಮಾಡ್ಬೇಕು ಗೌರ್ಮೆಂಟ್ ಜಾಗ ಕೊಡಿಸಿ. ಈ ರೀತಿ ಒಂದು ಅಭಿವೃದ್ಧಿ ಮಾಡ್ಬೇಕು ಅವ್ರ ಕಡೆಯಿಂದ ಹೇಳಕ್ ಇಷ್ಟಪಡ್ತಾರೆ. ಅದು ಗ್ರಾಮ ಪಂಚಾಯತ್ ಆಗಲ್ಲ, ಅವರಿಂದಲೇ ಮಾಡಬೇಕು. ಓಕೆ ಸರ್. ಸರ್, ಈಗ ಮೇಡಮ್ ನಿಮ್ಮನ್ನ ಬಿಟ್ಟು ಮೇಡಮ್ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನು ಉಳಿದ ಸದಸ್ಯರುಗಳಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಮೇಡಮ್, ಅದೇ ಎಲ್ಲರೂ ಜನಸೇವೆಯಲ್ಲೇ ಚೆನ್ನಾಗಿರು, ಜನಸೇವೆನೆ ಮಾಡ್ಬೇಕು. ಎಲ್ಲ ಅರಾಚಕತೆ ಅದೆಲ್ಲ ಮಾಡ್ತೀರಾ? ಎಲ್ಲ ಏನ್ ಬಂದ್ರೆ ಅದ್ ಪಂಚಾಯತಿಗೆ ಅದನ್ನ ಜನಕ್ಕೆ ತಲುಪಿಸುವಂಗೆ ಮಾಡ್ಬೇಕು.
ಈ ರೀತಿ ಒಂದು ಅವ್ರಿಗೆ ಸಂದೇಶವನ್ನ ಹೇಳಕ್ ಇಷ್ಟಪಡ್ತಾರೆ ಮೇಡಮ್. ಓಕೆ ಮೇಡಮ್, ನಿಮ್ಗೆ ಕಡೆಯದಾಗ ಒಂದು ಪ್ರಶ್ನೆ ಮೇಡಮ್. ನೀವು ಈ ಸ್ಥಾನಕ್ಕೆ ಬರಲು ನಿಮ್ಮ ಜನತೆನೇ ಕಾರಣ ಮೇಡಮ್, ನಿಮ್ಮ ಗ್ರಾಮದ ಜನತೆನೇ ಕಾರಣ. ಆ ಗ್ರಾಮದ ಜನತೆಗೆ ನಮ್ಮ 24x7 ಕರ್ನಾಟಕ ಮೂಲಕ ನಿಮ್ಮ ಕಡೆಯಿಂದ ಒಂದು ಕೃತಜ್ಞತೆಗಳನ್ನ ಏನು ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ಅವು ಆ ಜನದಿಂದಾನೆ ನಾವು ಗೆದ್ದಿದ್ದು. ಆ ಜನಕ್ಕೆ ಇನ್ನೂ ಏನೇನು ಅನುಕೂಲ ಬೇಕೋ ಅದು ನಮ್ಮ ಕಡೆಯಿಂದ ಮಾಡ್ತೀವಿ, ಅವ್ರಿಗೆ ನೋಡಿದ್ರಲ್ಲ ವೀಕ್ಷಕರೇ, ಒಬ್ರು ಗೃಹಿಣಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ರೆ ಇನ್ನು ದೊಡ್ಡ ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ. ತಮ್ಮ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಇನ್ನೂ ಹೆಚ್ಚಿನ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರ ರಾಜಕೀಯ ಜೀವನ ಇದೇ ರೀತಿ ಸಾಗಲಿ ಅಂತ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.